ಬಾನಧಾರೆಯಲ್ಲಿ ಪುನೀತ ಪಯಣ ಕಾರ್ಯಕ್ರಮಕ್ಕೆ ಸ್ಟಾರ್ ನಟರ ದಂಡೆ ಈಗ ಪದ್ಮನಾಭನಗರದ ಕಡೆ ಬರ್ತಿದೆ. ಸೊ ಈಗಾಗಲೇ ಆ ಕಾರ್ಯಕ್ರಮಕ್ಕೆ ಮುಂಗಾರು ಮಳೆಯ ಹುಡುಗಿ ಪೂಜಾ ಗಾಂಧಿ ಅವರು ಬಂದಿದ್ದಾರೆ. ಸೊ ಆ ಕಾರ್ಯಕ್ರಮದ ಬಗ್ಗೆ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಮೇಡಮ್, ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನೀವು ಬಂದಿದ್ದೀರಾ, ಎಷ್ಟು ಖುಷಿ ಇದೆ? ಖುಷಿ ಜೊತೆಗೆ ಎಲ್ಲ ಒಂದು ರೀತಿ ಅಪ್ಪು ಸರ್ ಅವರ ನೆನಪು ಪ್ರತಿಯೊಬ್ಬರಿಗೂ ಕಾಡುತ್ತೆ, ಅದೇ ರೀತಿ ನಿಮಗೂ ಕಾಡುತ್ತೆ. ಮೊದಲಿಗೆ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ. ಹೌದು, ಖಂಡಿತ. ಯಾಕೆ ಅಂದರೆ ಈ ಕಾರ್ಯಕ್ರಮದ ಬಗ್ಗೆ ನನಗೆ ಗೊತ್ತಾಗಿ ತಕ್ಷಣ ದೊಡ್ಡಣ್ಣ ಸರ್ ಫೋನ್ ಮಾಡಿದ್ಮೇಲೆ, ಚೇಂಬರಿಂದ ಫೋನ್ ಬಂದ್ಮೇಲೆ ನಾನು ಖಂಡಿತ, ಆ್ಯಕ್ಚುಲಿ ಜಾಸ್ತಿ ಕಾರ್ಯಕ್ರಮಕ್ಕೆ ಎಲ್ಲೋ ಹೋಗಲ್ಲ, ಬಟ್ ಈ ಕಾರ್ಯಕ್ರಮ ಯಾವುದೋ ರೀತಿಯಲ್ಲಿ ನಾನು ಮಿಸ್ ಮಾಡಲ್ಲ. ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಅ ಬಿಗ್ ಹೋಮೇಜ್ ಟು ಪುನೀತ್. ಆ್ಯಂಡ್ 100 ಕಿಲೋಮೀಟರ್ ಒಂದು ರಸ್ತೆ ಅವ್ರ ಹೆಸರಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಹೀ ವಾಸ್ ಆ್ಯಂಡ್ ಹೀ ಈಸ್ ಸ್ಟಿಲ್ ಅನ್ ಇನ್ಸ್ಪಿರೇಷನ್. ಅವರ ಸಿಂಪ್ಲಿಸಿಟಿ, ಅವ್ರ ಹಂಬಲ್ ನೇಚರ್, ಅವ್ರು ಮಾಡಿರೋ ಸಿನಿಮಾಗಳು, ಅವರು ಕೊಡ್ತಾ ಇರೋ, ಅವರಿಲ್ಲ ನಮ್ಮ ಜೊತೆ ಬಟ್ ಅವ್ರು ನಮ್ಮ ಜೊತೆಗೆ ಯಾವತ್ತೂ ಇರ್ತಾರೆ ಅಂತ ಆ ಫೀಲಿಂಗು, ಆ ಭಾವನೆ ಎಲ್ಲರಲ್ಲಿದೆ. ಯಾಕೆಂದರೆ ಅವರು ಮಾಡಿರೋ ಕೆಲಸ ಮೂಲಕ, ಅವರು ಸಪೋರ್ಟ್ ಮಾಡಿರೋ ಮಕ್ಕಳಾಗಲಿ, ಎಜುಕೇಷನ್ ಸಿಸ್ಟಮ್ ಆಗಲಿ, ಹೆಲ್ತ್ ಸಿಸ್ಟಮ್ ಆಗಲಿ, ಎಷ್ಟು ಬಡವ್ರ ಮಕ್ಕಳಿಗೆ ಅವರು ಓದೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಅವರು ಮಾಡಿರೋ ಸಿನಿಮಾಗಳಲ್ಲಿ ಐ ಥಿಂಕ್ ನಾವು ಅವರು, ದಿಸ್ ಈಸ್ ಅಬ್ಸಲ್ಯೂಟ್ಲಿ ಆನ್ ಆನರ್ ಟು ಬಿ ಹಿಯರ್. ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ಪೂಜಾ ಗಾಂಧಿ ಅವರು ಏನು ನೆನಪಾಗುತ್ತೆ? ಯಾಕಂದರೆ ನಿನ್ನಿಂದಲೇ ಸಿನಿಮಾದಲ್ಲಿ ನೀವು ಕೂಡ ಅದು ಆ ಹಾಡು ಇವತ್ತಿಗೂ ಕೂಡ ನಿನ್ನಿಂದಲೇ ಹಾಡು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾದಂಥ ಹಾಡು. ಆ ಹಾಡಿನಲ್ಲಿ ನೀವು ಕೂಡ ಪುನೀತ್ ರಾಜ್ ಸರ್ ಜೊತೆ ಆ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರೆ ನೀವು ತುಂಬ ಸುಂದರವಾಗ ಕಾಣಿಸ್ತಾ ಇದೆ ನಿನ್ನಿಂದಲೇ ಹಾಡಲ್ಲಿ. ನಿನ್ನಿಂದಲೇ ಅಂದರೆ ಮುಂಗಾರು ಮಳೆ ಆದಮೇಲೆ ನಿಜವಾಗ್ಲೂ ಆ ರಿಕಗ್ನಿಷನ್ ನನಗೆ, ಓ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ಪೂಜಾ ಗಾಂಧಿ ಅಂತ ಪ್ರತಿಯೊಬ್ಬರೂ ನನಗೆ ಆ ಹಾಡು ಬಗ್ಗೆ ಹೇಳ್ತಾರೆ. ಆ್ಯಂಡ್ ಆ ಹಾಡು ಅಂದರೆ ಇಟ್ ಈಸ್ ಒನ್ ವೆರಿ ಸ್ಪೆಷಲ್ ಸಾಂಗ್ ನನ್ನ ಜೀವನದಲ್ಲಿ. ಯಾಕೆಂದರೆ ಆ ಒಂದು ವಾರ ನಾನು ಏನು ಪುನೀತ್ ಅವ್ರ ಜೊತೆ ಶೂಟಿಂಗ್ ಮಾಡಿದೆ ಅದು ನಿಜವಾಗ್ಲೂ ಮರೆಯೋ ಆಗದೆ ಇರುವಂಥ ದಟ್ ಟ್ರಿಪ್ ಆ್ಯಂಡ್ ದಟ್ ಶೂಟಿಂಗ್ ದಟ್ ಸಾಂಗ್ ಇರಬೇಕು. ಸೊ ಇಡೀ ಐ ಆಮ್ ಸೋ ಪ್ರೌಡ್ ದಟ್ ನಾನು ಆ ಸಾಂಗ್ ಮಾಡಿದೆ, ಪುನೀತ್ ಸರ್ ಜೊತೆ ಸಾಂಗ್ ಮಾಡಿದೆ. ಇದು ನನ್ನ ಸೌಭಾಗ್ಯ ಅಂತ ಹೇಳೋಕೆ ಇಷ್ಟ. ಮಿಲನ ಆದ್ಮೇಲೆ ಮತ್ತೆ ನೀವು ಪುನೀತ್ ಸರ್ ಜೊತೆಲಿ ಆಕ್ಟ್ ಮಾಡಿಲ್ಲ, ಪ್ರತಿಯೊಬ್ಬರಿಗೂ ಒಂದು ಅವ್ರ ಜೊತೆ ಆಕ್ಟ್ ಮಾಡ್ಬೇಕನ್ನೋ ಒಂದು ಕನಸು ಇರುತ್ತೆ. ಸೊ ನನಗೂ ತುಂಬಾ ಆಸೆ ಇತ್ತು, ಒಂದ್ ಸಂದರ್ಭನೂ ಬಂದಿತ್ತು, ಬಟ್ ಯಾವುದು ಡೇಟ್ ವಿಷಯದಿಂದ ಸಮಥಿಂಗ್ ಹ್ಯಾಪನ್. ಬಟ್ ನಾನು ಇವತ್ತು ಅನ್ಕೊಳ್ತೀನಿ, ನಾನು ಆ ಒಂದೇ ಸಾಂಗು 10 ಸಿನಿಮಾಕ್ಕಿಂತ ಜಾಸ್ತಿ ಇತ್ತು ಪುನೀತ್ ಸರ್ ಜೊತೆ ಮಾಡಿರೋ ಸಾಂಗು. ಇಟ್ ವಾಸ್ ಈಕ್ವಲ್ ಟು 110 ಮೂವೀಸ್ ಅಂತ ನಾನು ಹೇಳ್ಬೋದು. ಅವ್ರ ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಶೂಟಿಂಗ್ ಮಾಡಿದಾಗ ಮೈಸೂರಲ್ಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದೀವಿ. ನಿಮ್ ನೋಡಿರ್ಬೋದು ಮಿಲನ್ ಚಿತ್ರದಲ್ಲಿ ಇದು ಕಾಲೇಜ್ ಶೂಟಿಂಗ್ ಬರುತ್ತೆ. ಸೊ ನಾನು ಫಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಇಡೀ ರೋಡ್ ಜಾಮ್ ಇತ್ತು. ಅಂದ್ರೆ ಎಷ್ಟು ಜನ, ಸಾವಿರಾರು ಜನ ಬರೀ ಪುನೀತ್ ಅವ್ರ ಜೊತೆ ಮಾತಾಡಕ್ಕೆ ಬಂದಿದ್ರು. ಆಮೇಲೆ ಅವರು ಎಲ್ಲರಿಗೂ ಕರೆಸಿ, ಓ ಕಾಫಿ ಕುಡಿತಿದ್ದೀರಾ, ಊಟ ಆಯ್ತಾ ಅಂದ್ರೆ, ದೊಡ್ಡವರಾಗ್ಲಿ ಚಿಕ್ಕ ಮಕ್ಕಳಾಗ್ಲಿ ಎಲ್ಲರ ಜೊತೆ ಸಮಾನ ರೀತಿಯಲ್ಲಿ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ನನಗೆ ನಿಜವಾಗ್ ನೋಡಿ ತುಂಬಾ ಖುಷಿ ಆಯ್ತು. ಆಮೇಲೆ ನಿಜವಾಗ್ಲೂ ಅವ್ರ ಆವಾಗನೂ ಅವರಿಂದ ಕಲಿಯೋಕೆ ತುಂಬಾ ಇತ್ತು, ಇವಾಗ ಅವ್ರು ನಮ್ಮ ಜೊತೆ ಎಲ್ಲ. ಆದರೆ ಅವರು ಬಿಟ್ಟಿರೋ ಒಂದು ಲೆಗಸಿನ ನಿಜವಾಗ್ಲೂ ಅದರಿಂದನೂ ನಮಗೆ ಕಲಿಯೋಕೆ ಇದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಹೊಸ ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ ಯಾವಾಗೂ ಸದಾ ಬೆಂಬಲವಾಗಿ ಕೊಡ್ತಿದ್ರು. ನಿಮ್ಮ ಮುಂಗಾರು ಮಳೆ ಆ ಸಮಯದಲ್ಲಿ ತುಂಬಾ ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಆ ಮಿಲನ ಸಂದರ್ಭದಲ್ಲಿ ಏನಾದರೂ, ಮಿಲನ ಶೂಟಿಂಗ್ ಸಂದರ್ಭದಲ್ಲಿ ಮುಂಗಾರು ಮಳೆ ಬಗ್ಗೆ ಆಗಲಿ, ಸಿನಿಮಾದ ಹಾಡುಗಳ ಬಗ್ಗೆ ಏನಾದರೂ ಅಪ್ಪು ಸರ್ ಮಾತಾಡ್ತಿದ್ದೀರಾ ನಿಮ್ಮ ಜೊತೆಯಲ್ಲಿ? ಆಕ್ಚುಲಿ ನಾವು ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಬಟ್ ಅವರು ಹೀ ವಾಸ್ ಅ ವೆರಿ ಶೈ ಕೈಂಡ್ ಆಫ್ ಪರ್ಸನ್. ಆಮೇಲೆ ನನಗೆ ಒಂದು ಜ್ಞಾಪಕ ಇದೆ ಅಂದರೆ ಆ ಬೈಕಲ್ಲಿ ನಾವು ಕೂತಿದ್ದೀವಿ ಅಲ್ವಾ, ದಟ್ ವಾಸ್ ಅ 2000 cc ಬೈಕ್ ಸಮಥಿಂಗ್. ಆ್ಯಂಡ್ ನನಗೆ ಅದರ ಮೇಲೆ ಕೂರೋದು ಅಂದರೆ ನನಗೆ ಎಷ್ಟು ಭಯ. ಬಟ್ ಸರ್ ವಾಸ್ ಲೈಕ್, ಏನಾಗಲ್ಲ, ಡೋಂಟ್ ವರಿಮ್ಮ. ಅವ್ರ ನಗು ಅವ್ರು ಹೇಳ್ತಾ ಇರೋ ರೀತಿ ಅಂದರೆ ಇಟ್ ವಾಸ್ ಇಷ್ಟು ಚಂದ ಇದೆ ಅಂದರೆ ಐ ಡೋಂಟ್ ವಾಂಟ್ ಟು ಇದ್ರು ಅಂತ ಹೇಳಕ್ ಇಷ್ಟಪಡಲ್ಲ. ಐ ಥಿಂಕ್ ಹೀ ವಾಸ್ ಅ ವೆರಿ ಕೈಂಡ್ ಪರ್ಸನ್. ಯುನೋ, ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ಎಲ್ಲರ ಜೊತೆ ಅವರು ಊಟ ಮಾಡೋದು, ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು. ಯಾಕೆಂದರೆ ಅಬ್ರಾಡ್ ಹೋದಾಗ ಚೇರ್ಸ್ ಇದೆಲ್ಲ ಸೌಲಭ್ಯಗಳು ನಮಗೆ ಸಿಗಲ್ಲ. ಸೊ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು, ಎಲ್ಲ ಲೈಟ್ ಮೆನ್ಗೆ, ಎಲ್ಲ ಮೇಕಪ್ ಆರ್ಟಿಸ್ಟ್ಗೆ, ಎಲ್ಲ ಟೆಕ್ನಿಷಿಯನ್ಸ್ಗೆ ಜಾಸ್ತಿ ಕೇಳೋದು ಚೆನ್ನಾಗಿದ್ದೀರಾ. ಐ ಥಿಂಕ್ ಅದು ಒಂದು ಒಳ್ಳೆತನ, ಆ ಹ್ಯುಮ್ಯಾನಿಟಿ, ಆ ಹಂಬಲ್ನೆಸ್ ಅವರಲ್ಲಿ ಏನಿತ್ತು ಅದು ನಿಜವಾಗ್ಲೂ ಎಲ್ಲರದಲ್ಲಿ ಕಾಣಿಸೋಕೆ ಸಾಧ್ಯ ಇಲ್ಲ.
ಮಾತಾಡಿದ್ರಿ. ಒಂದೇ ಸಿನಿಮಾದಲ್ಲಿ 10 ಸಿನಿಮಾಗಳಿಗೆ ಆಗೋಷ್ಟು ನೆನಪು ಇದೆ ಅಂದ್ರೆ ನಿಮ್ಮಲ್ಲಿ ತುಂಬಾ ಅಪ್ಪು ಸರ್ ಜೊತೆಗಿನ ಒಂದಷ್ಟು ನೆನಪುಗಳಿದೆ ಅಂತ ಎಷ್ಟು ಮಿಸ್ ಮಾಡ್ಕೊತೀರಾ ಮೇಡಮ್? ಯಾವತ್ತೂ ಅವ್ರ ಮೇಲೆ ಒಂದು ಅಭಿಮಾನ, ಒಂದು ಗೌರವ. ಆಮೇಲೆ ಅವರು ಹಿ ವಾಸ್ ನಾಟ್ ಜಸ್ಟ್ ಅ ನಾರ್ಮಲ್ ಆಕ್ಟರ್ ಆರ್ ಜಸ್ಟ್ ಅ ಕೋಸ್ಟಾರ್. ಹಿ ವಾಸ್ ಅ ವೆರಿ ನಾಲೆಜಬಲ್, ವೆರಿ ಹಂಬಲ್, ವೆರಿ ಕೈಂಡ್ ಪರ್ಸನ್. ಎಷ್ಟು ಮಿಸ್ ಮಾಡ್ಕೊತೀರಾ ಮೇಡಮ್ ಈ ಸಂದರ್ಭದಲ್ಲಿ? ನಾನು ಯಾವತ್ತೂ ನನ್ನ ಸಾಂಗ್ ಬರುತ್ತೆ ಇಲ್ಲ ಅಂದ್ರೆ ಯೂಟ್ಯೂಬಲ್ಲಿ ಒಂದೊಂದು ಸತಿ ಆ ಸಾಂಗ್ ನೋಡ್ತೀವಿ, ನಿಜವಾಗ್ಲೂ ಮಿಸ್ ಮಾಡ್ತೀವಿ. ಆಮೇಲೆ ಟಿವಿಯಲ್ಲಿ ಸುಮಾರು ಸತಿ ಅವ್ರ ಸಿನಿಮಾ ಬಂದಾಗ, ಆಮೇಲೆ ಆ ಹಳೆ ನೆನಪುಗಳು. ಮೊನ್ನೆ ಪ್ರಕಾಶ್ ಸರ್ ಜೊತೆ ಮಾತಾಡ್ದಂತೆ, ಮಿಲಿನಾ ಡೈರೆಕ್ಟರು, ಅವರು ತುಂಬಾ ಒಳ್ಳೆ ಫ್ರೆಂಡು. ಸೊ ನಾನು ಅವ್ರಿಗೆ ಫೋನಲ್ಲಿ ಮಾತಾಡಿದಾಗ ಅದೇ ವಿ ವರ್ ರಿಮೆಂಬರಿಂಗ್ ಆಲ್ ದ ಯುನೋ ಶೂಟಿಂಗ್ ಟೈಮ್ ವಿ ಹ್ಯಾಡ್ ವೆನ್ ಪುನೀತ್ ಸರ್ ವಾಸ್ ದೇರ್. ಯಾ, ಮುಂಗಾರು ಮಳೆ, ಕೃಷ್ಣ, ದಂಡುಪಾಳ್ಯ, ದಂಡುಪಾಳ್ಯ ಒಂದ ಎರಡ, ಪೂಜಾ ಗಾಂಧಿಯವ್ರದ್ದು ಹೆಸರು ಸರ್ ಹಿಟ್ ಸಿನಿಮಾಗಳು ಹೇಳ್ತಾ ಇರೋ ಒಂದು ಲಿಸ್ಟ್, ದೊಡ್ಡ ಲಿಸ್ಟ್ ಆಗುತ್ತೆ. ಇಷ್ಟೆಲ್ಲ ಹಿಟ್ ಸಿನಿಮಾ ಕೊಟ್ಟವರು ಕಾಣೆ ಆಗ್ಬಿಟ್ಟಿದ್ರು ಪೂಜಾ ಗಾಂಧಿಯವರು, ಎಲ್ಲಿ ಹೋಗಿದ್ರು? ಆಕ್ಚುಲಿ ಪರ್ಪಸ್ಲಿ ಏನಂದ್ರೆ ಒಂದು ಬ್ರೇಕ್ ತಗೊಂಡೆ. ಆಕ್ಚುಲಿ ಐ ವಾಂಟೆಡ್ ಟು ಟೇಕ್ ಟೈಮ್ ಆಫ್ ನನಗೋಸ್ಕರ, ಯಾಕೆಂದ್ರೆ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ನಾನು 16 ವಯಸ್ಸಿತ್ತು ನನಗೆ. ಸೊ ಐ ವಾಂಟೆಡ್ ಟು ಟೇಕ್ ಅ ಬ್ರೇಕ್ ಆ್ಯಂಡ್ ಐ ಟುಕ್ ಅ ಬ್ರೇಕ್ ಫಾರ್ ಲಾಸ್ಟ್ 1.5-2 ಇಯರ್ಸ್. ಕೋವಿಡ್ ಟೈಮಲ್ಲಿ ಸುಮಾರು ಜನಕ್ಕೆ, ಆಮೇಲೆ ಸೋಷಿಯಲ್ ವರ್ಕು, ಎನ್ ಜಿ ಒ ವರ್ಕು, ಈಗ ಅಂಗನವಾಡಿ ಒಂದು ಸಬ್ಜೆಕ್ಟ್ನ ತಗೊಂಡು ನಾನು ಸುಮಾರು ಒಳಗಡೆ ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಆದರೆ ನಾನು ಟಿವಿಲಿ ಬಂದು ಎಲ್ಲರಿಗೂ ಹೇಳಬೇಕು ಏನು ಮಾಡ್ತಾ ಇದ್ದೀನಿ ಅಂತ ಹೇಳೋಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಈ ವರ್ಷ ಒಂದು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ವರ್ಷದಲ್ಲಿ ಖಾಲಿ ಕೂತ್ಕೊಂಡಿರಲಿಲ್ಲ, ಭಾಷೆ ಕಲಿತಾ ಇದೆ, ಓದೋದು, ಬರೆಯೋದು, ಈಗ ಏನೋ ಕನ್ನಡ ಪುಸ್ತಕಗಳು ಓದ್ತೀನಿ, ಪೇಪರ್ ಓದ್ತೀನಿ, ಆಮೇಲೆ ಬರೀತೀನಿ. ಮೊನ್ನೆ ಏನೋ ಒಂದು ಆರ್ಟಿಕಲು ಬರೆದಿದ್ದೆ, ಕೆಲವು ಇಶ್ಯೂಸ್ ನಾನು ನೋಡ್ತೀನಿ. ಆಮೇಲೆ ಕನ್ನಡ ಭಾಷೆ ಈಗ ಹೇಗೆ ನಾವು ಬೆಳೆಸ್ಬೇಕು, ಹೇಗೆ ಆಚೆಯಿಂದ ಬಂದಿರೋರು ಕನ್ನಡ ಮೇಲೆ ಒಂದು ಮರ್ಯಾದೆ ಇರಬೇಕು, ಒಂದು ಸ್ವಲ್ಪ ಅಂದರೆ ಎಲ್ಲರೂ ಕನ್ನಡ ಕಲೀಲೇಬೇಕು ಅಂತ ಒಂದು ಆಸಕ್ತಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಅಪಾರ್ಟ್ಮೆಂಟ್ಸಲ್ಲಿ ನನ್ನನ್ನು ನೋಡಿ ಸುಮಾರು ನಾರ್ತ್ ಇಂಡಿಯನ್ಸ್ ಮಕ್ಕಳು ನನ್ನ ಟೀಚರಿಂದನೇ ಟ್ಯೂಷನ್ ತಗೊಳ್ತಾ ಇದ್ದಾರೆ. ಓಕೆ, ನಾವು ಕನ್ನಡ ಕಲಿಬೇಕು, ಕನ್ನಡ ಕಲಿಬೇಕು ಅಂತ. ಬಟ್ ನನಗೆ ಯಾವತ್ತೂ ಒಂದು ಆಸೆ ಇತ್ತು. ಸೊ ಆ ಆಸೆನ ನಾನು ನಿರ್ವಹಿಸಿದ್ದೀನಿ ಈ ಲಾಸ್ಟ್ 1 ಇಯರಲ್ಲಿ. ಸೊ ಈಗ ನನಗೆ ಏನು ಕೊಟ್ಟರೆ ನಾನು ಓದೋದು ಆ ಥರ ಲೆವೆಲ್ಗೆ ಬಂದುಬಿಟ್ಟಿದ್ದೀನಿ. ಸೊ ನಾನು ಕನ್ನಡ ಕಲಿಯೋಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನನಗೆ ಅಂಗನವಾಡಿ ಟೀಚರ್ ಕಾಕಾಗ ಎಲ್ಲ ಹೇಳ್ಕೊಟ್ರು. ಸೊ ನನಗೆ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ, ಸುಮಾರು ಅವ್ರ ಜೊತೆ ಓಡಾಡಿದೆ, ಈ ಇಶ್ಯೂಸ್ ನೋಡಿದೆ. ಸೊ ಹಾಗಾಗಿ ಏನೇನೋ ಮಾಡ್ತಾ ಇದ್ದೀನಿ, ಏನು ಮಾಡಿಲ್ಲ ಜೀವನದಲ್ಲಿ. ಹಿಸ್ಟ್ರಿ ಓದ್ತಾ ಇದ್ದೀನಿ, ಕನ್ನಡ ಇತಿಹಾಸದ ಬಗ್ಗೆ ಓದ್ತಾ ಇದ್ದೀನಿ, ಏನೇನೋ. ನಾನು 10th ಪಾಸ್ ಇದ್ದೆ. ಸೊ ಒಂದು ಸಮಯ ಸಿಕ್ತು ಅಂದರೆ ಏನೋ ಎಜುಕೇಷನ್ ಎಷ್ಟು ಮುಖ್ಯ ಅಂತ ಸ್ವಲ್ಪ ಓದೋಣ. ತುಂಬಾ ಖುಷಿಯಾದ ವಿಚಾರ ಹೇಳಿದ್ರಿ, ಒಂದು ವರ್ಷ ವೇಸ್ಟ್ ಮಾಡಲಿಲ್ಲ, ಕನ್ನಡ ಕಲಿತೆ ಅನ್ನೋದು ತುಂಬಾ ಖುಷಿಯಾದ ವಿಚಾರ. ನಾನು 30 ವರ್ಷ ಮಾಡಿರೋ ಕೆಲಸಕ್ಕಿಂತ ಈಕ್ವಲ್ ಒಂದು ಮುಂಗಾರು ಮಳೆ ಮಾಡದಂಗೆನೆ ನಾನು ಕನ್ನಡ ಬರೆಯೋದಕ್ಕೆ ಓದೋದಕ್ಕೆ ಕಲ್ತ್ಕೊಂಡಿದ್ದೀನಿ. ಅದು ನನಗೆ ಒಂದು ಈಕ್ವಲ್, ನನಗೆ ಆ ಸಮಾನ ವಿಷಯ. ಸೊ ಅದು ಕಡಿಮೆ ಅಲ್ಲ. ಏನೋ ಎಷ್ಟು ಒತ್ತಕ್ಷರ ಓದಬೇಕು, ಎಷ್ಟು ನಾನು ಕಷ್ಟಪಟ್ಟೆ, ಓ ಮೈ ಗಾಡ್. ಬಟ್ ಈಗ ಥ್ಯಾಂಕ್ ಗಾಡ್. ಆರ್ಟಿಕಲ್ ಬರೆದ್ರಿ ಅಂತ ಹೇಳಿದ್ರಿ, ಯಾವ ವಿಚಾರವಾಗಿ ಆರ್ಟಿಕಲ್ ಬರೀದ್ರಿ, ಯಾಕೆ ಬರಿಬೇಕಂತ ಅನ್ನಿಸ್ತು ನಿಮಗೆ? ಯಾಕೆಂದ್ರೆ ನಾನು ಸುಮಾರು ಒಂದು 8-9 ತಿಂಗಳು ನನ್ನ ಅಂಗನವಾಡಿ ಟೀಚರ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಅವರಿಂದ ಈ ಕಾಕಾಗ ಎಲ್ಲ ವ್ಯಾಕರಣ ಎಲ್ಲ ಕಲ್ತ್ಕೊಂಡೆ. ಸೊ ಅವರು ನನಗೆ ಡೈಲಿ ಬಂದಾಗ ಹೇಳ್ತಾ ಇದ್ರು ವಿಷಯಗಳು, ಏನು ಮೇಡಮ್ ನಾವೆಷ್ಟು ಕಷ್ಟಪಡ್ತೀವಿ, ಆಮೇಲೆ ಹೇಗೆ ಈಗ ನೀವು ನೋಡಿದರೆ ಪ್ರೈವೇಟ್ ಎಜುಕೇಷನ್ ಆಗಲಿ, ಇದು ಯೂರೋ ಕಿಡ್ಸ್ ಎಲ್ಲ ಆಗಲಿ, ಕಿಡ್ಸಿ ಆಗಲಿ, ಅದರಲ್ಲಿ ಮತ್ತೆ ನಮ್ಮ ರಾಜ್ಯದ ಅಂಗನವಾಡಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಏನು ಹೇಗೆ ಟೀಚರ್ಸ್ ಸ್ಟ್ರಗಲ್ ಮಾಡ್ತಾರೆ. ಆದರೆ ಅವ್ರಿಗೆ ಟೀಚರ್ ಸ್ಥಾನ ಅವ್ರಿಗೆ ಸಿಗಲಿಲ್ಲ, ಆ ವೇತನ ಏನು ಸಿಗಬೇಕು, ಅವ್ರಿಗೆ ಏನು ಸೌಲಭ್ಯಗಳು ಸಿಗಬೇಕು. ಆಮೇಲೆ ಆ ಫೌಂಡೇಶನ್ ಬಿಲ್ಟ್ ಆಗೋದು ಅಂದರೆ ಅಂಗನವಾಡಿಯಲ್ಲಿ. ಈಗ ಬಡವ್ರ ಮಕ್ಕಳು ನಮ್ಮ ದೇಶದಲ್ಲಿ 90% ಪೀಪಲ್ ಆರ್ ಫೈನ್, 10% ಪೀಪಲ್ ಅಂದರೆ ಅವ್ರು ಎಲ್ಲಿ ಅವ್ರ ಮಕ್ಕಳನ್ನ ಬಿಟ್ಟು ಹೋಗೋದು. ಆಮೇಲೆ 6 ತಿಂಗಳ ಒಳಗಡೆ ಇರೋ ಮಕ್ಕಳು ಹೇಗೆ, ಆಕ್ಚುಲಿ ಇವತ್ತು ನೋಡಿದರೆ ಈಗ ದುಡ್ಡಿರೋ
ಫ್ಯಾಮಿಲೀಸ್ ಹತ್ರ ಏನೋ ಪ್ಲೇ ಐಟಮ್ಸ್ ಇರುತ್ತೆ, ಏನೋ ಯುರೋ ಕಿಡ್ಸ್ಗೆ ಕಳಿಸ್ತಾರೆ, ಪ್ರೀ ಸ್ಕೂಲ್ಸ್ಗೆ ಕಳಿಸ್ತಾರೆ. ಬಟ್ ಫೌಂಡೇಶನ್ ಬಿಲ್ಟ್ ಆಗೋದು ಅಂಗನವಾಡಿಯಿಂದ. ಸೊ ಅವ್ರದ್ದು ಒಂದು 17 ವಿಚಾರಗಳು, ಹೇಗೆ ಅವರು ಟೀಚರ್ಸ್ಗೆ ಹೇಗೆ ಒಂದು ತರಬೇತಿ ಕೆಲಸ ಆಗಬೇಕು, ಹೇಗೆ ಪದೇ ಪದೇ ಬಂದು ಟ್ರೈನಿಂಗ್ ಸಿಗಬೇಕು, ಆಮೇಲೆ ಮಕ್ಕಳಿಗೆ ಹೇಗೆ ನೋಡಬೇಕು, ನ್ಯೂಟ್ರಿಷನ್ ಆಹಾರ ಆಗಲಿ, ಅವ್ರ ಆರೋಗ್ಯ ಆಗಲಿ, ಯೋಗ ಆಗಲಿ, ವಿಚಾರ ಆಗಲಿ, ಅವ್ರ ಥಾಟ್ ಪ್ರಾಸೆಸ್ ಆಗಲಿ, ಸೊ ಹೇಗೆ ಆ ಬಿಲ್ಟಪ್ ಆಗಬೇಕು ಅದ್ರ ಮೇಲೆ ನಾನು ಸ್ಟಡಿ ಮಾಡಿ ಒಂದು ಆರ್ಟಿಕಲ್ ಬರೆದಿದ್ದೆ. ಸಿನಿಮಾ ಏನೋ ಈ ವರ್ಷ ಕಮ್ ಬ್ಯಾಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ಇನ್ನೊಂದು ಕ್ಯೂರಿಯಾಸಿಟಿ ಇದೆ ಸಿನಿಮಾ ಜೊತೆಗೆ, ಯಾಕಂದ್ರೆ ಪೂಜಾ ಗಾಂಧಿ ಅವ್ರಿಗೆ ಆಲ್ರೆಡಿ ರಾಜಕೀಯಕ್ಕೆ ಬಂದ್ಬಿಟ್ಟಿದ್ದಾರೆ, ಸೊ ಮತ್ತೆ ರಾಜಕೀಯದಲ್ಲಿ ಕಾಣಿಸ್ಕೋತಾರ? ನೋ, ನಾನು ರಾಜಕೀಯದಲ್ಲಿ ಎಲ್ಲಿ ಯಾವುದು ಪಾರ್ಟಿಯಲ್ಲಿ ಇಲ್ಲ, ಯಾವುದು ಪಕ್ಷದಲ್ಲಿಲ್ಲ. ನಾನು ನನ್ನ ಗುರಿ ಏನಂದ್ರೆ ಏನೋ ಲೈಫ್ ಅಲ್ಲಿ ಒಳ್ಳೇದು ಮಾಡಬೇಕು, ನನ್ನಿಂದ ಅಟ್ ಲೀಸ್ಟ್ ಸೊಸೈಟಿಯಲ್ಲಿ ಏನೋ ಡಿಫ್ರೆನ್ಸ್ ಕ್ರಿಯೇಟ್ ಆಗಬೇಕು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಇಂಡಿವಿಜುವಲಿ ವರ್ಕಿಂಗ್ ವಿತ್ ಎನ್ ಜಿ ಓಸ್ ಆ್ಯಂಡ್ ವಿತ್ ಇಂಡಿವಿಜುವಲ್ಸ್ ಡೈರೆಕ್ಟ್ಲಿ. ನನಗೆ ರಾಜಕೀಯದ್ದು ಯಾವುದು ಬರಬೇಕು, ಏನೋ ಮಾಡಬೇಕು ಅಂತ ಯಾವುದೂ ಆಸೆ ಇಲ್ಲ. ಮಾತಾಡಿ ಹಂಗೆ ಕನ್ನಡ ಕಲ್ತಿದ್ದೀನಿ ಅಂತಂದ್ರೆ ಆರ್ಟಿಕಲ್ ಬರಿತಿದ್ದೀರಾ ಅಂತಂದ್ರೆ ಮತ್ತೆ ಏನಾರ ಕನ್ನಡ ಸಿನಿಮಾ ಡೈರೆಕ್ಷನ್ ಮಾಡ್ತಾರ ಪೂಜಾ ಗಾಂಧಿ ಅವರು? ನಾನು ಡೈರೆಕ್ಷನ್ ಪ್ರೊಡಕ್ಷನ್ ಜೀವನದಲ್ಲಿ ಮಾಡಲ್ಲ. ನನ್ನ ಅದರಲ್ಲಿ ಐ ಹ್ಯಾವ್ ಫೇಲ್ಡ್, ಐ ಅಕ್ಸೆಪ್ಟೆಡ್. ಅಂಡ್ ಏನ್ ನಾವು ತಪ್ಪು ಮಾಡ್ತೀವಿ ಅದನ್ನ ನಾವು ಮತ್ತೆ ರಿಪೀಟ್ ಮಾಡಬಾರ್ದು, ಯುನೋ. ಸೊ ಐ ಆಮ್ ಹ್ಯಾಪಿ ಆಸ್ ಅನ್ ಆಕ್ಟರ್. ಅಂಡ್ ನನಗೆ ಇಷ್ಟ ಬಂದಾಗ ಏನು ಕತೆ ಇಷ್ಟ ಆಗುತ್ತೆ ಪಿಕ್ಚರ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾನು ಆರಾಮಾಗಿ ಜೀವನದಲ್ಲೇ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮೇಡಮ್, ತುಂಬಾ ಜನ ಅಪ್ಪು ಸರ್ ನೆನಪಲ್ಲಿ ಹಾಡ್ತಾರೆ, ಇವತ್ತು ಏನಾದರೂ ನಿಮ್ಮ ಅವಕಾಶ ಸಿಕ್ಕಿದ್ರೆ ನಾನು ಹಾಡ್ತೀನಿ. ಓಕೆ ಮೇಡಮ್, ಆಲ್ ದಿ ಬೆಸ್ಟ್. ಆದಷ್ಟು ಬೇಗ ನಿಮ್ಮ ಸಿನಿಮಾಗೋಸ್ಕರ ತುಂಬಾ ಅಭಿಮಾನಿಗಳು ಕಾಕ್ತಿದ್ದಾರೆ, ಸೊ ಈ ವರ್ಷ ನಿಮ್ಮ ಸಿನಿಮಾ ಬರಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ಎಷ್ಟು ಮಾತಾಡಿದ್ರ, ನನ್ನ ಭಾಷೆ ಚೆನ್ನಾಗಿ ಆಗಿದೆ ಈಗ. ಖಂಡಿತವಾಗ್ಲೂ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ ಕನ್ನಡ, ಖುಷಿ ಆಯ್ತು ನಮಗೂ. ತುಂಬಾ ಧನ್ಯವಾದಗಳು.